sat siyalalli ಚಿಕ್ಕನಾಯಕನಹಳ್ಳಿ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು ಸಿಪಿ ನಂದೀಶ್ ಭಟ್ಲೆ. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 21/2/2022 ಸೋಮವಾರ ಕನ್ನಡ ವೇದಿಕೆಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತುಮಕೂರು ಚಿಕ್ಕನಾಯಕನಹಳ್ಳಿಯ ಎಲ್ಲ ಕಲಾ ಮತ್ತು ಸಾಂಸ್ಕೃತಿಕ ಸಂಘಟನೆಗಳ ಆಶ್ರಯದಲ್ಲಿ ಜೂನಿಯರ್ PB ಶ್ರೀನಿವಾಸ್ ಎಂದೇ ಖ್ಯಾತರಾಗಿರುವ MC ಕಲ್ಲೇಶ್ ರವರಿಗೆ ನುಡಿ ನಮನ ಮತ್ತು ಗಾನ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭಕ್ಕೆ ಕೇಂದ್ರ ರಂಗ ಸಂಗೀತ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣ್ ದಾಸ್ರವರು, ಹಿರಿಯ ಸಾಹಿತಿಗಳಾದ MV ನಾಗರಾಜರವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ DM ರವೀಶ್ರವರು ಭಾಗವಹಿಸುವರೆಂದು ಈ ದಿನ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯ ಸಮಾರಂಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರವಿಕುಮಾರ್ ಅವರು, ಕಲಾವಿದರಾದ ಗಂಗಾಧರ್ರವರು, ಮಗ್ಗದ ಮನೆ ಗಂಗಾಧರ್ರವರು, ಮುಖ್ಯ ಶಿಕ್ಷಕರಾದ ಈಶ್ವರಯ್ಯನವರು, ಉಪನ್ಯಾಸಕರಾದ ರವಿಕುಮಾರ್ರವರು, ಕಾಂಗ್ರೆಸ್ ನಾಯಕರಾದ ಕೃಷ್ಣೇಗೌಡರವರು, ಜಯರಾಮಯ್ಯನವರು ಮತ್ತು ಇತರ ಎಲ್ಲ ಕಲ್ಲೇಶ್ ಅಭಿಮಾನಿಗಳು ಭಾಗವಹಿಸಿದ್ದರು. MC ಕಲ್ಲೇಶ್ರವರ ನುಡಿನಮನ ಮತ್ತು ಗಾನನಮನ ಕಾರ್ಯಕ್ರಮಕ್ಕೆ ಕಲ್ಲೇಶ್ ಅಭಿಮಾನಿಗಳು ಮತ್ತು ಕಲಾವಿದರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿ ಮಾಡಬೇಕೆಂದು ಕೋರಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಈ ನಾಡು ಕಣ್ಣಂತಹ ಖ್ಯಾತ ಕಲಾವಿದ, ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣ್ ದಾಸ್ರವರು ನುಡಿನಮನ ಮತ್ತು ಗಾನನಮನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋರಿದ್ದಾರೆ. ಅವರೊಟ್ಟಿಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ DM ರವೀಶ್ರವರು, ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ MV ನಾಗರಾಜರವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ MV ಇಂದಿರಮ್ಮನವರು, ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ CB ರೇಣುಸ್ವಾಮಿಯವರು, ತಾಲೂಕು ಕನ್ನಡ ಸಾಹಿತ್ಯ ಈ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ರವಿಕುಮಾರ್ ಅವರು ಹೇಳಿದ್ದಾರೆ. ಗುರುಗಳಾದಂಥ ಜೂನಿಯರ್ PB ಶ್ರೀನಿವಾಸ್ ಖ್ಯಾತಿಯ MC ಕಲ್ಲೇಶ್ರವರು ನಿಜಕ್ಕೂ ಕೂಡ ಅಪಾರ ಕನಸನ್ನು ಹೊತ್ತಂಥ ವ್ಯಕ್ತಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲದಲ್ಲೇ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಅವರು ಎಲೆಮರೆ ಕಾಯಿನಂತೆ ಸೇವೆ ಸಲ್ಲಿಸಿದ್ದಾರೆ. ಎಷ್ಟೋ ಕಡೆ ಅವ್ರಿಗೆ ದುರ್ದು ಬಾವಲಿಗಳು ಕೂಡ ಬಂದಿದ್ದಾವೆ. ಬಾಂಬೆನಲ್ಲಿ ಕೂಡ ಮೊನ್ನೆ ಈಗ 2 ವರ್ಷದ ಹಿಂದೆ ಒಂದು ಅವರಿಗೆ ಅತ್ಯುತ್ತಮವಾದಂಥ ಗಾಯಕರ ಪ್ರಶಸ್ತಿ ಸಿಕ್ತು. ಭಾಳಷ್ಟು ಕನಸುಗಳನ್ನು ಹೊತ್ತು ಒಂದು ವಿನೂತನವಾದ ಒಂದು ಸಂಘ ಮಾಡಬೇಕು, ಗಾನ ವಿಶಾರದ ವಾದ್ಯ ವೈವಿಧ್ಯ ಕಲಾವೃಂದ ಅಂತ ಮಾಡೋಣ ಅಂತೇಳಿ ಒಂದು ಕನಸಿಟ್ಕೊಂಡಿದ್ದೆ. ಒಂದೇ ವೇದಿಕೆಯಲ್ಲಿ ಚಿತ್ರಗೀತೆ, ಭಾವಗೀತೆ, ಜಾನಪದ ಮತ್ತು ತತ್ವ ಪದಗಳು, ಸೂಫಿ ಸಂತರ ಹಾಡುಗಳು ಮತ್ತು ಸೋಬಾನೆ ಪದಗಳು, ಭಜನಾ ಪದಗಳು ಈ ಥರದ. ನಿನ್ನೆ ತಾನೇ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವ್ರ ಮನೆ ಪರಿಸ್ಥಿತಿ ನೋಡಿದಾಗ ನನಗಂತೂ ಬಹಳ ನೋವಾಯಿತು. ಯಾವುದೇ ಹಮ್ಮು ಬಿಮ್ಮು ಜಂಬ ನಾನು ಅನ್ನೋದು ನನಗೆ ಬರುತ್ತೆ ಅನ್ನೋದು ಇದು ಯಾವುದೂ ಇರಲಿಲ್ಲ ಅವರು. ಇದು ಯಾವುದೂ ಇಲ್ಲದಲೇ ಇದ್ದಂಥ ಒಬ್ಬ ಸರಳ ವ್ಯಕ್ತಿ ನಮ್ಮ ಕಲ್ಲೇಶ್, ನನಗೆ ಅಣ್ಣ ಆಗಬೇಕು. ಅಂತಹ ವ್ಯಕ್ತಿಯನ್ನು ನಿಜವಾಗಲೂ ಕೂಡ ನಮ್ಮ ಕೃಷ್ಣೇಗೌಡರು ಅವತ್ತು ಬರ್ತಾಯಿದ್ರು. ತಾವು ಹೋಗಿದ್ರಿ ಅಂತ ಕಾಣುತ್ತಲ್ಲ ಸರ್, ಹಿಂದೆ ಬಂದಿದ್ದು ನಾನು ತೋಟದಲ್ಲಿದ್ದೆ. ನಾನು ಅಷ್ಟೊತ್ತಿಗೆ ಹೋಗಿ ಬಂದಿದ್ದೆ. ನಮ್ಮ ಕೃಷ್ಣೇಗೌಡರಿಗೆ ಎಷ್ಟು ಆತ್ಮೀಯತೆ ಇತ್ತು ಅನ್ನೋದು ಅವತ್ತು ನನಗೆ ಗೊತ್ತಾಯಿತು. ಅಂತಹ ವ್ಯಕ್ತಿಗಳೇ, ಏನು ಕಲ್ಲೇಶ್ ಮಾಸ್ಟ್ರು ಇವತ್ತು ತೀರೋಗಿರೋದ್ರಿಂದ ನಾವು ಅವತ್ತೇ ಒಂದು ಕಾರ್ಯಕ್ರಮ ಮಾಡಿದ್ವು, ಶ್ರದ್ಧಾಂಜಲಿ ಕಾರ್ಯಕ್ರಮ. ಆ ದಿನ ಜಟ್ಟು ಕಲ್ಲೇಶ್ ತೀರೋ ತೀರ್ಮಾನ ಮಾಡಿಬಿಟ್ರು. ನಮಗೆ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಒಂದು ಸುದ್ದಿ ಬಂದ್ಬಿಡ್ತು, ಯಾರು ಇಲ್ಲ. ಆಮೇಲೆ ಯಾರು ತಿಳ್ಕೊಂಡು ಇಲ್ಲ ಇವರು ಕಲೇಶ್ ಮಾಸ್ಟ್ರು ಈ ಥರ ತೀರೋದವ್ರೆ ಅಂತೇಳಿ ಮೆಸೇಜ್ ಬಂದಾಗ ನಮಗೆ ಆಶ್ಚರ್ಯ ಆಯಿತು. ಅವರೆಲ್ಲೇ ಸಿಗ್ತವೂ ಸಹ PB ಶ್ರೀನಿವಾಸ ಹಾಡು, PB ಶ್ರೀನಿವಾಸ ಇಡೀ ತಾಲೂಕಲ್ಲಿ ಅವ್ರ ಹೆಸರು ಮಾಡಿಸ್ಕೆ PB ಶ್ರೀನಿವಾಸ ಅಂತಲೇ ಹೆಸರು ಅವರಿಗೆ ನಮಗೆ ನೇಮಿಸ್ಕೋ. ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂತಹದೇ ವಾರ್ತೆಗಳನ್ನು ನೀವು ಕೇಳಬೇಕಿದ್ದಲ್ಲಿ ದಯವಿಟ್ಟು News@CNHalli ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದಗಳು.